ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ ಗಂಡು ಮಕ್ಕಳಿಗೆ ಎಡಗಣ್ಣು ಪದೇ ಪದೇ ಒಡ್ಕಂತಿದ್ರೆ ಹೆಣ್ಣು ಮಕ್ಕಳಿಗೆ ಬಲಗಣ್ಣು ಪದೇ ಪದೇ ಒಡ್ಕಂತಿದ್ರೆ ಒಬ್ಬೊಬ್ಬರಿಗೆ ಕಂಟಿನ್ಯೂಸ್ ಹೊಡ್ಕೊಂತಿರುತ್ತೆ ಮೂರು ದಿನ ಐದು ದಿನ ಒಂದು ವಾರ ಹತ್ತು ದಿನ ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳಾದರೂ ಗಂಡು ಮಕ್ಕಳಿಗೆ ಎಡಗಣ್ಣು ಹೊಡ್ಕಂತನೇ ಇರುತ್ತೆ ಹೆಣ್ಣು ಮಕ್ಕಳಿಗೆ ಬಲಗಣ್ಣು ಒಡ್ಕೊತನೇ ಇರುತ್ತೆ ಇದು ಇಂಡಿಕೇಶನ್ಸ್ ಏನು ಕೊಡುತ್ತೆ ಅಂತಂದರೆ ಮೊದಲು ವಿಟಮಿನ್ ಡಿಫಿಷಿಯನ್ಸಿ ಕಡಿಮೆ ಆದರೆ ಈ ರೀತಿ ಬರುತ್ತೆ ಸೈಂಟಿಫಿಕಲಿ ಹೇಳೋದಾದರೆ ನರಗಳ ದೌರ್ಬಲ್ಯತೆ ನರಗಳ ವೀಕ್ನೆಸ್ ಇದ್ದಾಗ ವಿಟಮಿನ್ಸ್ ಡಿಫಿಷನ್ಸಿ ಕಡಿಮೆ ಇದ್ದಾಗ ಇದು ಒಂದು ಇನ್ ಒಡ್ಕೊಳ್ತಾ ಇರುತ್ತೆ ಇನ್ನೊಂದು ನಮ್ಮ ಶಾಸ್ತ್ರದ ಪ್ರಕಾರ ಹೇಳೋದಾದರೆ ಅಶುಭದ ಸಂಕೇತ ಚಿಂತೆಗಳು ಜಾಸ್ತಿ ಆಗುತ್ತೆ ಕಷ್ಟಗಳು ಬರುವ ಚಾನ್ಸಸ್ ಇರುತ್ತೆ ಜಗಳ ಆಡ್ತೀರಾ ನೀವು ನಿಮ್ಮ ಮನೆಗಳ ಜೊತೆ ಮನೆಗಳ ಕುಟುಂಬದವರ ಜೊತೆ ಹೊರಗಡೆ ಫ್ರೆಂಡ್ಸ್ ಜೊತೆ ಕೊಲೀಗ್ಸ್ ಜೊತೆ ಬಿಸ್ನೆಸ್ ಮಾಡ್ತಿದ್ರೆ ಅಲ್ಲಿ ಜಗಳ ಆಗ್ಬೋದು ಹೊರಗಡೆ ಜಗಳ ಆಗ್ಬೋದು ಆಪತ್ತುಗಳು ಬರ್ಬೋದು ಕಷ್ಟಗಳು ಎದುರಾಗ್ಬೋದು ಅಂತ ಇದ್ರದ್ದು ಒಂದು ಸೂಚನೆ ಅರ್ಥ ಆಯ್ತರಾ ಇದಕ್ಕೆ ನೀವು ಭಯಪಡುವ ಅವಶ್ಯಕತೆ ಏನಿಲ್ಲ ಒಂದು ಕನ್ನಡಿ ತೊಗೊಳ್ಳಿ ದೊಡ್ಡ ಕನ್ನಡಿ ತೊಗೊಂಡು ಹೊಸ ಕನ್ನಡಿ ಪರ್ಚೇಸ್ ಮಾಡಿ ನಿಮ್ಮ ಮುಖ ಅದರಲ್ಲಿ ನೋಡಿಕೊಂಡು ನಿಮ್ಮ ಕಣ್ಣುಗಳು ನೋಡಿಕೊಂಡು ಯಾವುದಾದ್ರೂ ದೇವಸ್ಥಾನಕ್ಕೆ ಶಿವನ ದೇವಸ್ಥಾನಕ್ಕೋ ಲಕ್ಷ್ಮೀ ವೆಂಕಟೇಶ್ವರ ನಾರಾಯಣನ ದೇವಸ್ಥಾನಕ್ಕೋ ಪಾರ್ವತಿಯ ದೇವಸ್ಥಾನಕ್ಕೋ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಅಲ್ಲಿ ಅವರೇನಾದರೂ ದೇವಸ್ಥಾನದೊಳಗಡೆ ಕನ್ನಡಿ ಏನನ್ನ ಹಾಕಿಸ್ಕೊಳ್ತೀನಿ ಅಂತಂದರೆ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೋ ಕನ್ನಡಿ ಒಳಗಡೆ ದೇವಸ್ಥಾನದೊಳಗಡೆ ಹಾಕಿಸ್ಕೊಳ್ತೀವಿ ಅಂತಂದರೆ ಆ ದೊಡ್ಡ ಕನ್ನಡಿನ ಕೊಟ್ಬಿಡಿ ಸಾರ್ ಒಂದು ಸಣ್ಣ ಕನ್ನಡಿ ವರ್ಕ್ ಆಗೋಲ್ಲ ದೊಡ್ಡ ಕನ್ನಡಿನೇ ಕೊಡಿಸ್ಬೇಕು ಕೊಡ್ಸೋದಾದರೆ ಜೋಗತನ ಮಾಡಬೇಡ್ರಿ ಅದರಲ್ಲೂ ನಿಮಗೋಸ್ಕರ ಮಾಡ್ಕೊಳೋದು ಪರಿಹಾರಗಳು ಅರ್ಥಐತ್ರ ದೇವಸ್ಥಾನಕ್ಕೆ ಅಲ್ಲಿ ಒಂದು ಕನ್ನಡಿನ ಒಳಗಡೆ ಒಡಿಸಂಗಿದ್ರೆ ಅವರು ಅನುಕೂಲ ಮಾಡಿಕೊಟ್ರು ಅಂತಂದರೆ ಒಂದು ಒಡಿಸ್ಕೊಡಿ ಒಳ್ಳೆಯದಾಗುತ್ತೆ ನಿಮಗೆ ಇದು ಈ ಗಂಡು ಮಕ್ಕಳಿಗೆ ಎಡಗಣ್ಣು ಹೆಣ್ಣು ಮಕ್ಕಳಿಗೆ ಬಲಗಣ್ಣು ಒಡೆದುಕೊಂಡ್ರೆ ಸ್ವಲ್ಪ ಎಚ್ಚರ ಅಪಶಕನುಗಳಾಗ ಅಂಥ ಲಕ್ಷಣಗಳಿರುತ್ತೆ ಅಶುಭದ ಸುದ್ದಿಗಳು ಕೇಳ್ತೀರಾ ಚಿಂತೆಗಳು ವಿಪರೀತ ಚಿಂತೆ ಆಗುತ್ತೆ ಜಗಳುಗಳು ಮನಸ್ತಾಪ ಭಿನ್ನಾಭಿಪ್ರಾಯಗಳು ಬರುತ್ತೆ ಕುಟುಂಬದವರ ಜೊತೆ ಹೊರಗಡೆ ಜೊತೆ ನಿಮ್ಮ ವರ್ಕ್ ಮಾಡೋ ಎನ್ವೈರಮೆಂಟಲ್ಲಿರ್ಬೋದು ಬಿಸ್ನೆಸ್ ಮಾಡೋ ಜಾಗದಲ್ಲಿರ್ಬೋದು ನಿಮ್ಮ ಮನೆ ಒಳಗಡೆ ಆಗ್ಬೋದು ಅಥವಾ ರಿಲೇ ರಿಲೇಷನ್ಸ್ ಜೊತೆಗಾಗ್ಬೋದು ಈ ರೀತಿ ಸಮಸ್ಯೆಗಳು ಬರುತ್ತೆ ಎಚ್ಚರ ಈ ಪರಿಹಾರನ ಮಾಡ್ಕೊಳ್ಳಿ ಈ ನೀವೊಬ್ಬರೇ ಮಾಡ್ಕೊಳೋದಲ್ಲ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ರಿಲೇಶನ್ಸು ನೈಬರ್ಸು ಕೊಲೀಗ್ಸು ಅಕ್ಕಪಕ್ಕದವ್ರ ಮನೆಗೆ ಅವ್ರಿವ್ರಿಗೆ ವೀಡಿಯೋ ಶೇರ್ ಮಾಡಿ ಅವರು ಒಂದು ಸ್ವಲ್ಪ ಪರಿಹಾರಗಳು ಮಾಡ್ಕೊಳ್ಳಿ ಪಾಪ ನೀವೊಬ್ಬರೇ ಮಾಡ್ಕೊಂಡು ಚೆನ್ನಾಗಿರೋದಲ್ಲ ಸ್ವಾರ್ಥಿಗಳಾಗಬಾರ್ದು ವೀಡಿಯೋನ ಎಲ್ರಿಗೂ ಶೇರ್ ಮಾಡಿ ಅವ್ರಿಗೂ ಆ ಸಮಸ್ಯೆಗಳಿದ್ದರೆ ಅವರು ಪರಿಹಾರ ಮಾಡ್ಕೊಳ್ಳಿ ಅವ್ರಿಗೂ ಒಳ್ಳೆಯದಾಗಲಿ ನಾವೆಷ್ಟು ಇನ್ನೊಬ್ರಿಗೆ ಒಳ್ಳೇದು ಬಯಸ್ತೀವೋ ದೇವ್ರು ನಮಗೆ ಅಷ್ಟೇ ಒಳ್ಳೇದು ಮಾಡ್ತಾನೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ಸ್ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ ನಮಸ್ಕಾರ